ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಜೈ ಕರ್ನಾಟಕ ಫ್ರೆಂಡ್ಸ್ ನಾವು ಇವಾಗ ಮನೆಯಲ್ಲಿ ಸ್ಟೇ ಆಗಿದ್ದೀವಿ ನೆನ್ನೆ ಮೊನ್ನೆ ಇವತ್ತು ಮಾಲ್ ರೋಡಿಗೆ ಹೋಗ್ತಾ ಇದ್ದೀವಿ ಇವಾಗ ಅವರಿಗೆ ನಾಲ್ಕು ಜನ ಫ್ರೆಂಡ್ಸ್ ಹಾಯ್ ಇದು ಮೂರು ಜನ ಫ್ರೆಂಡ್ಸ್ ಅವರೇ ಇವಾಗ ಹೊಸದಾಗಿ ಹೋಗ್ತೀವಿ ಒಬ್ಬರಿಗೂ ಟಿಪಿಕಲ್ ಬ್ಲಾಗರ್ ಇದ್ದೀನಿ ಓಕೆ ಅವ್ರಿಗೆ ಸಹ ಸಪೋರ್ಟ್ ಮಾಡಿ ಅವರು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಪಕ್ಕ ಕೇರಳದಿಂದ ಕೇರಳ ಎವಡೆ ಮಲಪುರಂದಿಂದ ಈಗ ಲಡಾಕಿಗೆ ಹೊರಡ್ತಿದ್ದಾರೆ ಇವರು ನಮ್ಮ ಜೊತೆ ಇಲ್ಲಿ ಮನಾಲಿಯಲ್ಲಿ ಮೀಟ್ ಆಗಿದ್ವಿ ನಾವು ಇಲ್ಲಿಂದ ನಮ್ಮ ಜೊತೆ ಇವರು ಸಹ ಇದ್ದಾರೆ ನಮ್ಮ ಜೊತೆ ಅದೇ ಬರ್ರಿ आप भी दे सकते हैं मैं मलपुरम इंडियन किचन बंदी मलयाली सौर होटल ನಾವು ಮನೆಯಲ್ಲಿ ಬಿಡ್ತಾ ಇದೀವಿ ಲಡಾಕ್ ಹೋಗ್ತಾ ಇದೀವಿ ನಾವು ಎಲ್ಲಿ ಸ್ಟೇ ಆಗ್ತೀವಿ ಗೊತ್ತಿಲ್ಲ ಲಡಾಕ್ ಸೈಡ್ ಹೋಗ್ತಾ ಇದೀವಿ ಮನಾಲಿಗಿಂತ ಮುಂಚೆ ನಮಗೆ ಸೆಟ್ ಆಗುವಂತಹ ಫುಡ್ ಆರ್ಡರ್ ಮಾಡಿ ತಿಂತಾ ಇದೀವಿ ಇದು ನೋಡಿ ಪರೋಟ ಆರ್ಡರ್ ಮಾಡಿದೀವಿ ಇವಾಗ ಚಿಕನ್ ಕರಿ ಚಿಕನ್ ಕರಿ ಸೋ ನಮಗೆ ಸೆಟ್ ಆಗುವಂತಹ ಫುಡ್ ತಿಂದು ಲಡಾಕ್ಗೆ ಮನಾಲಿಲಿ ಒಂದು ಬೂಟ್ ತಗೊಂಡ್ಬಿಟ್ಟು ಮತ್ತೆ ಮನಾಲಿದೊಂದು ಮಲಯಾಳಿ ಹೋಟೆಲ್ ಇದೆ ಅಲ್ಲಿಂದ ಫುಡ್ ಎಲ್ಲ ತಿಂದು ಈಗ ಬರ್ತಾ ಇದ್ದೀವಿ ಮನಾಲಿ ಟೌನಲ್ಲಿ ಇದ್ದೀವಿ ನೆಕ್ಸ್ಟ್ ನಾವು ಲಡಾಕ್ ಕಡೆ ಹೊರಟಿದ್ದೀವಿ ಇಲ್ಲಿಂದ ಆ ಕಡೆ ಹೋದರೆ ನೆಟ್ವರ್ಕ್ ಏನು ಬರೋದಿಲ್ಲ ಹಾಗಾಗಿ ವೀಡಿಯೋಸ್ ಎಲ್ಲ ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ ಅದರಿಂದ ನೆಕ್ಸ್ಟ್ ಹೋಗಿ ಬಂದು ನಾನೇ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀವಿ ಈಗ ನೆಕ್ಸ್ಟ್ ಒಂದು ಗ್ಲೌಸ್ ಬೇಕಿತ್ತು ನಮಗೆ ಗ್ಲೌಸ್ ತೊಗೊಳೋಕ್ಕೋಸ್ಕರ ನಾವು ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೀವಿ ನೋಡುವ ಬೈಕ್ ಚಲಾರಿ ಸೈಡ್ ಟು ಆಪ್ಕೋ ಕೋಯ್ ಹೋಗಿ ಮೇನ್ ಟು ಆಪ್ಕೋ ಇಷ್ಟ 190 ಕಿತ್ನೆ ಪೇ ಆಗ್ತೀವಿ ಜಾಸ್ತಿ ಪ್ರೈಸ್ ಕಿತ್ನೆ ಹೌ ಮೆನಿ ಪೇ ಆಗಿ
क्या यार मजाक कर रहे हो, बिकॉज यू आर दर जॉकिंग, टेल मी गुड प्राइस आई गिव यू बिकॉज टूडे इज एवरी शॉप इज क्लोज, सो टेल मी गुड प्राइस आई गिव यू 3 पीस 200 രൂപയാണ് ഇവർ പറയുന്നത്. സിറ്റിയിൽ ഇതിന് 600 രൂപയൊക്കെ എന്ന് പറയുന്നത്, തട്ടിപ്പെന്ന് തോന്നുന്നു എനിക്കറിയില്ല. അത്രയും ഒറിജിനൽ കൊണ്ടു പോണോ അറിയില്ല. അതെ അതെ, ഡെമോ ദേഖോ, ഡെമോ ഹാൻഡ് കറോ, ഐസാ ഹാൻഡ് കറോ. നോ ഭായ്, ഓക്കെ നോ, തോടാ തോടാ തോടാ, വണ്ടി നോ വേസ്റ്റ്. नेक्स्ट लोकेशन जिसपा गुप्ता ना इवग ना मन स्टे ಚೆನ್ನಾಗಿ ಎಂಜಾಯ್ ಮಾಡಿದೀವಿ, ಹತ್ರ ಎಲ್ಲ ಪ್ಲೇಸಸ್ ಎಲ್ಲ ನೋಡಿದೀವಿ. ವಿಡಿಯೋ ತೆಗಿಯಕ್ಕಾಗಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಫುಲ್ ಮಳೆ ಇತ್ತು, ಸೊ ಮಳೆಯಲ್ಲಿ ಮೊಬೈಲ್ ಹಿಡಿಯೋದು ಆಗ್ತಾ ಇದ್ದಿಲ್ಲ. ನಾವೇ ಫುಲ್ ರೈನ್ ಕವರ್ ಎಲ್ಲ ನೋಡಿ ಹಿಂಗಿರುವಾಗ ಮೊಬೈಲಲ್ಲಿ ವಿಡಿಯೋ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ, ಸೊ ಅದರಿಂದ ವಿಡಿಯೋಸ್ ಮಿಸ್ ಆಗಿದೆ. ನೆಕ್ಸ್ಟ್ ಕವರ್ಅಪ್ ಮಾಡ್ತೀವಿ. ಸೊ ನಾವು ಆಲ್ರೆಡಿ ಫುಲ್ ಬ್ಯಾಂಕ್ ಆಗಿದೆ. ಆದಷ್ಟು ಬೇಗ ರೀಚ್ ಆಗ್ಬೇಕು, ಅಲ್ಲಿ ಅಂದ್ರೆ ಲೇಟ್ ಆಗುತ್ತೆ, ಆಗ್ಬಹುದು ಅಂತ ಅನ್ಕೊಂಡಿದೀವಿ ನೋಡುವ. ಸೊ ಗೈಸ್, ಜಿಸ್ಪಾ ಲಿಮಿಟ್. ಹಲೋ ಗೈಸ್, ನಾನೊಂದು ನಡನಾಟ ಹೋಗ್ನಿಕ್ಕೆ ಇದು ಕಂಡಿಲ್ಲ ಪೋಯಾನೆ. ಅಪ್ಪ ಓಕೆ, ಸರಿ ನಾವೆಲ್ಲ ಇವಾಗ ಹೊರಡಿದೆ. ಈಗ ನಮ್ಮ ಲೊಕೇಶನ್ ಇಲ್ಲಿದ್ದು ಬಿಡ್ತಾ ಇದ್ದೀವಿ ನಾವು, ನಿಮ್ಗೆ ಹಂಗೆ ಹೋಗ್ತಾ ವಿಡಿಯೋ ಮಾಡ್ತೀವಿ, ಎಲ್ಲರೂ ನೋಡ್ಬೋದು. ಸರಿ ಬ್ರೋ, ಬರ್ತೇ ಬಾಯ್. ಸರಿ ಬಾಯ್, ನಾನು ಕಾಂಟ್ಯಾಕ್ಟ್ ಜಯ. ಸರಿ ಬ್ರೋ ಬಾಯ್, ಬಾ ಬಾಯ್. ಸರಿ ಬ್ರೋ, ಬಿಳಿಕ ಹೋಗ್ತಾ ಇರೋದೆ. ಸೊ ಇವಾಗ ಮೊನ್ನೆ ಹತ್ತಿದ್ವಲ್ಲ, ಇವಾಗ ಇಳಿಬೇಕು. ತಮ್ಮ ಹೋಗ್ಲಿ ಫ್ರಂಟೆ, ನೋಡೋಣ ಇವತ್ತು. ನೋಡ ಫುಲ್ ಚಿಕ್ಕಪ್ಪ ಆಗಿ ಬಂದಿದ್ದಾನೆ. ಹಿಡ್ಕೊಂಡಲ್ಲ ಬ್ರೋ, ಇಳಿಯಕ್ಕೆ ಈಸಿ, ಹತ್ತಕ್ಕೆ ಮೊನ್ನೆ ನೋಡಿದ್ವಲ್ಲ ಎಷ್ಟು ಕಷ್ಟಪಟ್ವಿ ಅಂತ. ನೋಡ್ತಿದ್ದೀರಾ ಎಷ್ಟು ಈಸಿಯಾಗಿ ಇಳಿತಾ ಇದ್ದೀನಿ ನಾನು ಇವತ್ತು ಅಂತ. ಮೊನ್ನೆ ಹತ್ತುವಾಗ ಮಾತ್ರ ತುಂಬ ಕಷ್ಟ ಆಗಿತ್ತು ಅಂದರೆ ತುಂಬ ಕಷ್ಟ ಆಗಿತ್ತು. ಇವತ್ತು ಇಳಿಯುವಾಗ ನೀಟಾಗಿ ಇಳಿತಾ ಇದ್ದೀವಿ ನೋಡಿ. ಇಲ್ಲಿ ಬ್ರೋ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ, ತುಂಬ ಬ್ಯಾಕ್ ಇದೆ. ಹಾಯ್ ಗಾಯ್ಸ್, ನಮ್ಮ ಇವತ್ತು ಫುಲ್ ಫ್ರೀ ಅಂತೆ. ಸಿಡ್ಕೋ, ಫುಲ್ಲು ಫ್ರೀ ಅಲ್ಲ, ಈಗ ಫುಲ್ಲು ಲಗೇಜ್ ಆಗಿಬಿಟ್ಟಿದೆ. ದೊಡ್ಡ ಒಂದು ಭಾರ ಇದೆ ಬ್ಯಾಕಲ್ಲಿ, ಕಾರಣಕ್ಕೆ ನಿಮಗೆ ಸಣ್ಣ ಬ್ಯಾಗ್ ಥರ ಉಂಟು ಅಂದರೆ ಒಳ್ಳೆ ಎಲ್ಲ ವೆಯ್ಟ್ ಇದೆ ಬ್ಯಾಗ್. ಗಾಡಿ 3500 ಕಿಲೋಮೀಟ್ರ್ ಇದನ್ನು ಎತ್ಕೊಂಡ್ಬಂದಿದೆ. ನನ್ನ ಸೆಂಡ್ ಆಫ್ ಮಾಡೋಕ್ಕೆ ನಾಯಿ ಕೂಡ ಬ್ಯಾಕಲ್ಲಿ ಬರ್ತಾ ಇದೆ. ಇಲ್ಲ ಬ್ರೋ, ಆರೆಂಜ್ ಕವರ ಅಂಡಲ್ಲ, ಅದನ್ನೆಲ್ಲ ನೀವು ಕಾಣಿದೆ. ಅಲ್ಲಿ ಮೋಳ್ ತಾನೆ ರೆಂಡಿ ಆರೆಂಜ್ ಕವರ್ ಉಂಡು, ಅಲ್ಲಿ ಮೋಳ್ ಉಂಡು, ಒಂದು ಮೀನಾಗ ಆಯ್ತಿಲ್ಲ. ಈ ಇಳಿಯಕ್ಕೆ ಈಸಿ ಇದೆ, ಹತ್ತಕ್ಕೆ ಮಾತ್ರ ಕಷ್ಟ ಅನ್ನೋದು ಇವಾಗ ಇಲ್ಲಿ. ನೀವು ಮನೇಲೆಲ್ಲ ಬರುವಾಗ ಕಾಂಟ್ಯಾಕ್ಟ್ ಮಾಡಿ, ನಾವು ಸ್ಟೇ ಕರೆಕ್ಟ್ ಪ್ರಾಪರ್ ಲೊಕೇಶನಲ್ಲಿ ಹೇಳ್ಕೊಡ್ತೀವಿ. ಅಲ್ಲಿ ಬಂದು ಸ್ಟೇ ಆಗಿ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಅದು ನಿಮಗೆ ಹುಡ್ಕೊಂಬಂದ್ರೆಲ್ಲ ಸಿಗಲ್ಲ ಜಾಸ್ತಿ.
ಟ್ರಿಪಲ್ ಫ್ಲೈ ಅಂತ ನಾವು ಸ್ಟೇ ಆಗಿರೋ ಜಾಗ ಕೇರಳದ ಅವ್ರದ್ದು ಆ್ಯಕ್ಚುಲಿ. ಅಲ್ಲಿ ಒಳ್ಳೆ ಫುಡ್ಡೆಲ್ಲ ನಮಗೆ ಸೆಟ್ ಆಗೋ ಥರ ಮಾಡಿಕೊಟ್ರು ಅವರೆ. ಮತ್ತು ಆ್ಯಪಲ್ ಎಲ್ಲ ಮರದಿಂದ ಕಿತ್ತು ತಿನ್ಬೋದು ಅಂತಾನೆ. അയ്യോ കേറിയതാണ് മഴയത്ത് നനഞ്ഞു കേറുമ്പോ പിന്നെ ബാഗ് പറ്റിയ നേരെ വിട്ടോ. ഓറഞ്ച് വെറുതെ ഡക്കാത്തിലൊന്നും വന്നു വാട്ടർ പ്രൂഫ് വരുന്നുണ്ട്. മഴ ഇതായി കഴിഞ്ഞാൽ ഉടുക്കളഞ്ഞിരുന്നു. പുള്ളിക്കാരുണ്ട് 300 ഇത് നോക്കാം. നമ്മൾ നെക്സ്റ്റ് വരുമ്പോ ഫുൾ സെറ്റ് ആയിട്ട് വരണോ? ഇപ്പൊ 2 ദിവസത്തില് 3 ദിവസത്തില് പ്ലാൻ ഇട്ടതല്ലേ. കുറച്ചുകൂടി ഉണ്ട്. ನೋಡ್ತಿದ್ರ ಎಷ್ಟು ಕೆಳಗೆ ಇಳ್ಕೊಂಡ್ ಬಂದ್ವಿ ಅಂತ. ಈ ತರ ರೋಡ್ ಇರೋದಿಲ್ಲಿ ಹತ್ತಿರೋದು ಅಲ್ಲಿ ಹತ್ತಬೇಕು. ಎಲ್ಲ ರೆಡಿ ಆಗಿದೆ. ಇವಾಗ ಹೊರಡೋದೆ ನಾವು ಇಲ್ಲಿಂದ. ಲಡಾಖ್ ಜರ್ನಿ, ಮನಾಲಿ ಟು ಲಡಾಖ್.
ಮೆಡಲ್ ಸುಲಂಕ ರೂಪ್ತಾನ್ ಸುಲಂಕ ಎಂದು ಕರೆಯುತ್ತಾರೆ. ಭಾರತದ ಹಿಮಾಚಲ ಪ್ರದೇಶದ ಲೋಕ್ ಮನಾಲಿ ಹೆದ್ದಾರಿಯಲ್ಲಿ ಹಿಮಾಚಲದ ರೂಪ್ತಾನ್ ಪಾಸ್ ಅಡಿಯಲ್ಲಿ ನಿರ್ಮಿಸಲಾದ ಹೆದ್ದಾರಿ ಸುರಂಗ 9.2 ಕಿಲೋಮೀಟರ್ ಉದ್ದದಲ್ಲಿ ಇದು ವಿಶ್ವದ ಇದು ವಿಶ್ವದ 10,000 ಅಡಿ ಅಂದರೆ 3,048 ಮೀಟರ್ಗಿಂತ ಉದ್ದದ ಸುರಂಗವಾಗಿತ್ತು. ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನು ಇಡಲಾಗಿದೆ. ಈ ಸುರಂಗವು 3,100 ಮೀಟರ್ ಅಂದರೆ 10,171 ಅಡಿ ಎತ್ತರದಲ್ಲಿದೆ. ರೋಹ್ತಾಂಗ್ ಪಾಸ್ 3,978 ಮೀಟರ್ ಅಂದರೆ 13,051 ಅಡಿ ಎತ್ತರದಲ್ಲಿದೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು 3 ಅಕ್ಟೋಬರ್ 2020 ಉದ್ಘಾಟಿಸಿದರು. ಇಡೀ ಯೋಜನೆಯ ವೆಚ್ಚ 3,200 ಕೋಟಿ. ಕಾಫಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಭಯ್ಯ ಶ್ರೀಜಿತ್. ಸೂಪರ್ ಆಗಿ ಇವಾಗ ಒಂದು ಬಿಸಿ ಬಿಸಿ ಕಾಫಿ. ನೈಟ್ ಹೊತ್ತು ಆ ಕಡೆ ಈ ಕಡೆ ಮಂಜು ಬೀಳ್ತಾ ಇದೆ. ಆ ಟೈಮಲ್ಲಿ ಕಾಫಿ ಕುಡಿಯೋ ಸೂಪರ್ ಟೇಸ್ಟ್. ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಇವಾಗ ಮನಾಲಿಯಿಂದ ಬಿಟ್ಟು ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಅಷ್ಟೇ ಇವತ್ತು ಕವರ್ ಮಾಡೋಕ್ಕಾಗಿರೋದು. ಏನಕ್ಕೆಂದ್ರೆ ಅಷ್ಟೊಂದು ಚಳಿ, ಮತ್ತೆ ನಾವು ಅಲ್ಲಿಂದ ಬಿಡುವಾಗನೇ 4 ಗಂಟೆ ಆಯಿತು. 4 ಗಂಟೆಯಿಂದ ಇಲ್ಲಿ ಬರೋಷ್ಟರಲ್ಲಿ ಇವಾಗ 9:00 ಆಗಿದೆ. ಮತ್ತು ನಮಗೆ 100 ಕಿಲೋಮೀಟರ್ಸ್ ಅಷ್ಟೇ ಕವರ್ ಮಾಡೋಕ್ಕಾಗಿದ್ವಿ. ಏನಕ್ಕೆ ಅಂತೇಳಿದರೆ ಎಲ್ಲ ಹಿಂಗಿದೆ ರೋಡು, ಹಿಂಗೆ ಹೋಗಿ ಹಿಂಗೆ ಹಿಂಗೆ ಹೋಗಬೇಕು. ಸೊ ನಾವು ಜಾಸ್ತಿ ಹೊಡಿಯೋಕ್ಕಾಗಿಲ್ಲ ಇವತ್ತು. ಇಲ್ಲಾಂದ್ರೆ ಹೇಳಿದರೆ ಡೈಲಿ 500 ಇಲ್ಲ 450 ಆ ಥರ ಹೋಗ್ತಾಯಿತ್ತು. ನಾವು ಏನಿದ್ರು ಡೈಲಿ 350 ಮೇಲೆ ಹೋಗ್ತಾಯಿತ್ತು. ಇವತ್ತು ಅಷ್ಟು ಹೋಗೋಕ್ಕಾಗಿಲ್ಲ. ಮತ್ತು ನಿಮಗೆಲ್ಲ ಪರಿಚಯ ಮಾಡಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ, ಆದರೆ ಇವತ್ತು ಹೇಳ್ತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಜೊತೆ ಪಯಣದಲ್ಲಿ ಹೊಸ ಗೆಳೆಯ. ಅದು ಬಂದು ಯಾರು ಗೊತ್ತಾ? ಅಯ್ಯೋ ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಮಿದ್ದು. ನಾವಿನ್ನು ಇಬ್ಬರಲ್ಲ, 3 ಜನ.
ಹಲೋ ಗೈಸ್, ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಜೈ ಕರ್ನಾಟಕ. ಥ್ಯಾಂಕ್ ಯು. ಓಕೆ.